ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಮುಖಂಡ ಕಿಮ್ಮನೆ ರತ್ನಾಕರ್ ಹಮ್ಮಿಕೊಂಡಿರುವ ಪಾದಯಾತ್ರೆ ಇಂದು ಸಕ್ಕರೆ ಬಯಲು ತಲುಪಿದೆ. ಮಂಡಗದ್ದೆಯಿಂದ ಆರಂಭಗೊಂಡ ಮೂರನೇ ದಿನದ ಪಾದಯಾತ್ರೆಗೆ ಮಾಜಿ ಶಾಸಕ ಮಧು ಬಂಗಾರಪ್ಪ ಚಾಲನೆ ನೀಡಿದರು. ಕಿಮ್ಮನೆ ರತ್ನಾಕರ್ ಹಾಗೂ ಮಧು ಬಂಗಾರಪ್ಪ ಅವರನ್ನ ಗ್ರಾಮಸ್ಥರು ಹಾರ ಪೇಟ ತೊಡಿಸಿ ಸನ್ಮಾನಿಸಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯ ವಿರುದ್ಧ ಖಂಡಿಸಿ ತೀರ್ಥಹಳ್ಳಿ ತಾಲೂಕಿನಲ್ಲಿ ಆಗಂತ ಶ್ರೀಯುತ ಕಿಮ್ಮನೆ ರತ್ನಾಕರ್ ಅವರು ಮೊನ್ನೆ ದಿನದ ಇವತ್ತು ಎರಡು ದಿನಗಳ ಕಾಲ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಮಂಡಗದ್ದೆಗೆ ಆಗಮಿಸಿದ್ದಾರೆ. ಇವತ್ತು ಮಂಡಗದ್ದೆಯಿಂದ ಗಾಜನೂರಿನ ಕರ್ನಾಟಕದ ಆಶಾ ಕಿರಣರು ಬಡವರ ಬಂಧು ಆಗಿರ್ತಕ್ಕಂಥ ದಿವಂಗತ ಬಂಗಾರಪ್ಪಜಿ ಅವರ ಸುಪುತ್ರರು ಅಪಾರ ಅಭಿಮಾನಿಗಳು ಕಾಂಗ್ರೆಸ್ಸಿನ ಅಭಿಮಾನಿಗಳು ಮಧು ಬಂಗಾರಪ್ಪಜಿ ಅವರ ಜೊತೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿ ತೀರ್ಥಹಳ್ಳಿ ಎರಡು ಬ್ಲಾಕಿನ ಅಧ್ಯಕ್ಷರುಗಳಿಗೆ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳಿಗೆ ರಗಣ ಮಹೇಶಣ ಹಿಂದೆ ಬರೀ ಆರಾಮಾಗಿದ್ದೆ ಲಾಂಗ್ ಗ್ಯಾಪ್ ಅಲ್ಲಿ ಗ್ಯಾಪಲ್ ಬೇಡ ಕಾಡುಗಳ ದುರಾಡಳಿತವನ್ನ ಖಂಡಿಸುವ ಸಲುವಾಗಿ ಹಾಗೂ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರು ರಾಜ್ಯದ ಗೃಹ ಸಚಿವರ ಅಸಮರ್ಥತನ ಈ ಜನಜಾಗೃತಿ ಅಭಿಯಾನ ಇದೀಗ ಈ ಮಾರ್ಗದಲ್ಲಿ ಆಗಮಿಸುತ್ತಿರುವ ನಾಗರಿಕ ಬಂಧುಗಳ ಈ ಪಾದಯಾತ್ರೆಯ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ಅನೇಕ ಪ್ರಮುಖ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಮಾನ್ಯ ನಾಗರಿಕ ಬಂಧುಗಳು ರಾಜ್ಯ ಸರ್ಕಾರ ರಾಜ್ಯದ ಬಿಜೆಪಿ ಸರ್ಕಾರದಲ್ಲಿ ತಾಂಡವವಾಗುತ್ತಿರುವ 40 ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಹಗರಣ